ಬಿಜೆಪಿಯವರದ್ದು ಈಗಲೂ ಅದೇ ಸುಳ್ಳು ಅದೇ ನಾಟಕ. ಬಿಜೆಪಿ ಹಾಗೂ ಕೇಂದ್ರದ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. 10 ವರ್ಷ ಆಯ್ತು ಬಿಜೆಪಿ ಹನಿಮೂನ್ ಪೀರಿಯಡ್ ಮುಗ್ದಿದೆ. ಜಿಎಸ್ಟಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ. ಇದು ನನ್ನೊಬ್ಬನ ಧ್ವನಿಯಲ್ಲ, ಇಡೀ ಕರ್ನಾಟಕ ಜನರ ಧ್ವನಿ. ತೆರಿಗೆ ಹಣದ ವಿಚಾರದಲ್ಲೂ ನಮಗೆ ಅನ್ಯಾಯ ಆಗ್ತಿದೆ. ಟ್ಯಾಕ್ಸ್ ವಿಚಾರ ಮತ್ತೊಮ್ಮೆ ಪ್ರತಿಧ್ವನಿಸ್ತಾ ಇರುವಂತದ್ದು ಡಿಕೆ ಸುರೇಶ್ ಅವರ ಬಾಯಿನಲ್ಲಿ. ತೆರಿಗೆ ಹಣದ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತನ್ನ ಪದೇ ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದಕ್ಕೆ ಧ್ವನಿಗೂಡಿಸಿರುವಂತದ್ದು ಡಿಕೆ ಸುರೇಶ್ ಅವರು. ಜಿಎಸ್ಟಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ. ಬಿಜೆಪಿ ಹಾಗೂ ಕೇಂದ್ರದ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವ್ರ ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ, ನಾವು ಬೇರೆ ಬೇರೆ ರಾಜ್ಯದವರು. ಅವ್ರು ಒಂದೇ ಪಕ್ಷದಲ್ಲಿ ಇದಾರಲ್ಲಪ್ಪ, ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡು ತಗೋಬರ ಕೇಳಿ, ಎಲ್ಲ ನಿಮ್ಮ ಸಂಸದರನ್ನ ಬಿಜೆಪಿ ನಾಯಕರುಗಳಿಗೆ ಮಾಧ್ಯಮದ ಸ್ನೇಹಿತರು ತಾವು ಕೇಳ್ತಾ ಇರೋ ಪ್ರಶ್ನೆನ ಅವ್ರಿಗೆ ಎತ್ತಿ, ಯಾಕೆ ನೀನು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೇಳಲಿಲ್ಲ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಿ ಅಂತೇಳಿ, ಯಾಕೆ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆ ಯಾರ್ದದು, ಹುಬ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಯಾಕೆ ಅನುಷ್ಠಾನ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೇಳಿ ಅಂತೇಳಿ. ಆಡಳಿತ ಕರ್ನಾಟಕದಲ್ಲೇ ಇರೋದಲ್ರಿ, ತಮಿಳ್ನಾಡಿಗೆ ಹೋಗೋ ಪ್ರಶ್ನೆ ಇಲ್ಲ. ಕಳಸಾ ಬಂಡೂರಿ ಯೋಜನೆ ಸರ್ ಎಲ್ಲ ಸರ್ಕಾರಗಳು ಚೇಂಜ್ ಆದ್ರೂ ಸಹ ಸ್ವಲ್ಪ ತಿಂಗಳಲ್ಲಿ ನೀವು ನಮ್ಮ ಮೇಲೆ ಬಿಡಿ. ನೀವು ಹೇಳಿ ಅವ್ರಿಗೆ, ಅವ್ರದ್ದು ಈಗ 10 ವರ್ಷ ಆಯ್ತಲ್ಲ, ಹನಿಮೂನ್ ಪೀರಿಯಡ್ ಎಲ್ಲ ಮುಗೀತಲ್ಲ, ಎಲ್ಲ ಮುಗಿದಿದೆಯಲ್ಲ, ಈಗೂ ಅದೇ ಸುಳ್ಳ, ಈಗೂ ಅದೇ ನಾಟಕನ, ಈಗೂ ಅದೇ ವಿಚಾರನ ಸರ್? ಮಾಗಡಿ ಬಾಲಕೃಷ್ಣ ಅವ್ರ ರಾಜ್ಯದ ಬಿಜೆಪಿ ಸಂಸದರು ಹೈಕಮಾಂಡ್ ಮುಂದೆ ತಿಳಿ ಬಿಚ್ಚಲಿಕ್ಕೆ ಎದುರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನೀವು ಕೇಳಿ, ನೀವು ಹೇಳ್ಬೇಕು, ನೀವು ಕೇಳಬೇಕು. ಬಿಜೆಪಿ ಆರೋಪ, ಅವ್ರ ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ.